ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಮ್ನೆ ಸುಮ್ನೆ ಬಿಡಬಾರ್ದಣ್ಣ, ಅವಳನ್ನ ಹೇಳ್ತಾ ಇಲ್ವಾ, ಹೇಳ್ತಾ ಇರೋ ಅರ್ಥ ಆಗ್ತಾ ಇಲ್ವಾ, ಹೋಗ. ಸುಮ್ನಿರಕ್ಕೆ ಆಗಲ್ಲ, ಯಾವಾಗ ನೋಡಿದ್ರು ಜಗಳ ಆಡ್ಕೊಂಡಿರ್ತಾನೆ, ಗೊಚ್ಚಾಗ್ಬಿಡ್ಬೇಕು. ಬಿಡಿ ಅಕ್ಕ, ನಂಗೇನು ಆಗಿಲ್ಲ. ಅಮ್ಮೋ ಬಾ ಅನಕ್ಕ, ಅಮ್ಮೋ. ಯಾಕೆ ತರಲ್ಲ ಆಯ್ತು, ಏನ್ರಿ ಇದೆಲ್ಲ, ಇವರೊಬ್ಬ ಮನುಷ್ಯನಾ? ಲೇ, ಮೊದ್ಲು ಅವಳೋಗ್ ಸಮಾಧಾನ ಮಾಡು. ಅದ್ಯಾಕ್ ನಡರಾತ್ರಿಲೆಲ್ಲ ಜಗಳ ಆಡ್ತಿರೋ ನನ್ಗಂತೂ ಗೊತ್ತಿಲ್ಲ. ಹೋಗಿ ಹೋಗಿ, ನಾನ್ ನಿಮ್ಮ ಹತ್ರ ಕೇಳ್ತಿದಿರಲ್ಲ, ಎಲ್ಲ ನನ್ ಕರ್ಮ ರೀ ಕರ್ಮ. ಈ ಚಿಕ್ಕಪ್ಪ ಯಾಕಾದ್ರೂ ಹಿಂಗ ಆಡ್ತಾರೋ, ಒಂದಿನನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ಅಕ್ಕ, ನಂಗೆ ನಿದ್ರೆ ಬರ್ತಿದೆ, ಮಲ್ಕೊಳ್ಳೋಣ. ಅನಕ ಅಳ್ಬೇಡ ಕಣೆ, ನಿನಗೆ ಗೊತ್ತು ತಾನೆ ಅವನು ಬೇಕು ಅಂತಾನೆ ತಕರಾರು ಮಾಡ್ತಿದ್ದಾನೆ ಅಂತ. ಅದಕ್ಕೆ ನಾನು ನಿಂಗೆ ಹೇಳಿದ್ದು ಬರ್ಬೇಡ ಅಂತ. ನೀನ್ ನೋಡಿದ್ರೆ ನನ್ನ ಮಾತೇ ಕೇಳಲ್ಲ. ಇಲ್ಲ ಅಕ್ಕ, ಅವನೆಂತ ಹುಚ್ಚ ನೀವೇ ನೋಡಿದ್ರಲ್ಲ. ಇವತ್ ನಾನೇನಾದ್ರೂ ಬಂದಿರ್ಲಿಲ್ಲ ಅಂದಿದ್ರೆ ನನ್ನ ಮಗಳನ್ನ ಇಟ್ಕೊಂಡು ರಂಪ ರಾಮಾಯಣ ಮಾಡ್ಬಿಡ್ತಿದ್ದ. ಅದಕ್ಕೆ ನಾನು ಬಂದೆ ಅಕ್ಕ. ಅಮ್ಮ ಸಾರಿ ಅಮ್ಮ, ಎಲ್ಲ ನನ್ನಿಂದಲೇ ಆದುದು. ಅಯ್ಯೋ ಇಲ್ಲಮ್ಮ, ಇಲ್ಲ ನನ್ನ ಬಂಗಾರ. ನಾನ್ ನಿದ್ದೆ ಮಾಡ್ತಿದ್ದಿದ್ರೆ ನೀನ್ ಬರ್ತಾನೆ ಹೇಳಿಲ್ಲ ತಾನೆ? ಇಲ್ಲ ಕಂದ, ನಿಂದೇನು ತಪ್ಪಿಲ್ಲ ಅಮ್ಮ. ಪಾಪ, ಈ ಮಕ್ಕಳಿಗೂ ಈ ತರ ಎಲ್ಲ ಕಷ್ಟ ಕೊಡೋದ್ರಿಂದ ಇವ್ರಿಗೆಲ್ಲ ಅದೇನ್ ಸಂತೋಷ ಸಿಗುತ್ತೋ ಏನೋ. ಇಲ್ಲ ಕನ್ನ, ಅಳ್ಬೇಡ ಕಣೆ. ಇಲ್ಲ ಅಕ್ಕ, ಆ ದೇವ್ರೇ ಬಂದ್ರು ಅವ್ನು ಬದ್ಲಾಗಲ್ಲ ಅಕ್ಕ. ಯಾವುದು ಬದ್ಲಾಗಲ್ಲ ಅಕ್ಕ, ನನ್ನ ಲೈಫಲ್ಲಿ ಯಾವುದು ಬದ್ಲಾಗಲ್ಲ ಅಕ್ಕ. ಅಳ್ಬೇಡ ಕಣೆ, ನೀನ್ ಹೇಳೋದ್ರಿಂದ ನೋಡು ಮಗು ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಕಂದ ಮಲ್ಕೋ, ಮನೆ ಮಲ್ಕೋ. ಅಮ್ಮ ಅಳ್ಬೇಡಮ್ಮ. ಏನು ಏನು ಅಳ್ಬೇಡ ಅಂತಿದೆಯಲ್ಲ, ಮನೆಯಲ್ಲಿ ಇಷ್ಟೆಲ್ಲ ನಡೆದಿದ್ರು ನನಗೆ ಯಾರಾದರೂ ಒಂದು ಫೋನ್ ಮಾಡಿ ತಿಳಿಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವೇನು? ನನ್ನ ಮಗಳು ವಿಷ ಕುಡಿದು
ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳು ಹೆತ್ತ ತಾಯಿ ನಾನು. ನನ್ಗೊಂದು ವಿಷಯನ ತಿಳಿಸ್ದೆ ಬಿಟ್ಬಿಟ್ರಲ್ಲಪ್ಪ. ಏನಪ್ಪ ಯತಿ, ನಿನಗೂ ನನ್ನ ಹತ್ರ ಹೇಳ್ಬೇಕು ಅಂತ ಅನಿಸ್ತಿಲ್ವಾ? ಅವತ್ತು ನನ್ನ ತಮ್ಮ ಸಿಕ್ಕಿದ ತಾನೆ ನಿನಗೆ, ಅವನ ಹತ್ರ ಹೇಳಿ ಕಳಿಸ್ಬೋದಿತ್ತಲ್ಲ, ನೀನು ಯಾಕೋ ಹಿಂಗ್ ಮಾಡ್ದೆ? ಹೇಳ್ಬಾರ್ದು ಅಂತ ಏನಿಲ್ಲಮ್ಮ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ವಿಷಯ ಗೊತ್ತಿರ್ಲಿಲ್ಲ, ಅಲ್ಲಿಂದ ನಾನು ಬಂದ ಮೇಲೇನೆ ನನಗೂ ವಿಷಯ ಗೊತ್ತಾಗಿದ್ದು. ಸಂತೋಷಪ್ಪ, ತುಂಬಾ ಸಂತೋಷ. ಒಬ್ಬೊಬ್ರು ಒಂದೊಂದು ಕಾರಣ ಇಟ್ಕೊಂಡಿದಾರಲ್ಲ, ತುಂಬಾ ಸಂತೋಷ. ಅವಳು ಯಾರಪ್ಪ? ಅವಳು ಅವಳು ನನ್ನ ಹೊಟ್ಟೆಲ್ ಹುಡ್ತಾಳಲ್ವೇನೋ. ನನ್ನ ಮಗಳ ಮೇಲೆ ನನಗೆ ಅಕ್ಕರೆ ಇದೆ ಹೌದು, ಆದರೆ ನಿಮ್ಮನ್ನೆಲ್ಲ ನಂಬ್ಕೊಂಡು ಬಿಟ್ಟು ಹೋದ್ನಲ್ಲ, ಅದೇ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಕಂಡ್ರು. ಅಲ್ಲ, ನಾನು ಇಷ್ಟೆಲ್ಲ ಹತ್ತು ಗೋಳಾಡ್ತಾ ಇದ್ರು, ನಿಮ್ಗೆಲ್ಲ ಒಂಚೂರಾದ್ರು ಆತಂಕನೇ ಇಲ್ವೇನ್ರು? ಏನ್ ಆತಂಕ ಇರ್ಬೇಕಾಗಿತ್ತು? ನಿನ್ನ ಮಗಳು ತೆಗೆದ್ಲಲ್ಲ ಮಾನ ಮರ್ಯಾದೆಯಲ್ಲ ನಮ್ದು. ಹೌದಪ್ಪ, ನನ್ನ ಮಗಳು ತೆಗೆದ್ಬಿಟ್ರು ಮಾನ ಮರ್ಯಾದಿನ. ಏನಂತ ತಪ್ಪು ಮಾಡಿದ್ಲಿ ಹೇಳೋ? ಏನು ಮಾಡಿಲ್ಲ ಬಿಡು, ಏನು ಮಾಡಿಲ್ಲ. ಮುಚ್ಚು ಬಾಯಿ ನೀನು, ಜಾಸ್ತಿ ಮಾತಾಡ್ಬಿಡ. ಅಲ್ಲ, ನೀವೆಲ್ಲ ಅವಳ ಮೇಲೆ ರೀತಿ ಉರಿದ್ ಬಿದ್ದಿದ್ದಕ್ಕೆ ಅವಳು ಈ ತರ ಮಾಡ್ಕೊಂಡಿರೋದು. ಈ ಮದ್ವೆ ವಿಷಯದಲ್ಲಿ ಪಾಪ ನನ್ನ ಮಗಳನ್ನ ನೀವೆಲ್ಲ ಸಾಯಿಸ್ಬಿಟ್ರಿ ಕಂಡ್ರು. ಹೆಣ್ಮಕ್ಳು ಮನ್ಸು ನಿಮ್ಗೆಲ್ಲ ಹೇಗೂ ಅರ್ಥ ಆಗುತ್ತೆ. ಹೌದು, ಅವಳು ತಪ್ಪೆ ಮಾಡಿದಳೆ ಅಂತ ತಿಳ್ಕೊಳ್ಳಿ, ಆದ್ರೆ ಅದಕ್ಕೆ ಇಷ್ಟೊಂದು ಇಷ್ಟರ್ವ ನಡ್ಕೋಬೇಕೇನ್ರು? ನಿಮ್ಗಿದ್ದ ರೋಷ ಕೋಪ ಎಲ್ಲನೂ ಈ ರೀತಿ ತೋರಿಸ್ಕೊಂಬಿಟ್ರಲ್ಲ, ಈಗ ಸಂತೋಷ ಆಯ್ತಾ ನಿಮ್ಗೆ? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಗುಂಡ್ಕಲ್ ತರ ಸುಮ್ಮನೆ ಕೂತಿದ್ದೀರಾ ಅಂದ್ರೆ ನಿಮ್ ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಕಂಡ್ರು, ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸಾಕು, ಇನ್ ಮುಂದೆ ನನ್ನ ಮಗಳ ಬಗ್ಗೆ ನೀವ್ ಯಾರು ಯೋಚನೆ ಮಾಡ್ಬಿಡಿ. ನಾನು ನಾನೇ ನೋಡ್ಕೋತೀನಿ ಕಂಡ್ರು ಅವಳನ್ನ, ನನ್ನ ಮಗಳನ್ನ ನಾನೇ ನೋಡ್ಕೋತೀನಿ. ಅವ್ರಿನ್ನೂ ಬಂದಿಲ್ಲ ಅತ್ತೆ, ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ ಅತ್ತೆ. ನನ್ ಕೈಲಿ ಕೂತ್ಕೊಳಕ್ ಆಗ್ತಾ ಇಲ್ಲಮ್ಮ, ಹೊಟ್ಟೆಲ್ಲ ಸಂಕಟ ಆಗ್ತಾ ಇದೆ. ನನ್ ಕಂದ ಏನ್ ಅನ್ಭವಿಸ್ತಾ ಇದೆಯೋ ಏನೋ, ಇವರೆಲ್ಲ ಮನುಷ್ಯ ಹೇ ಕೂತಿದಾರೆ ನೋಡು, ಅವಳು ಇವ್ರ ರಕ್ತನೇ ಹಂಚ್ಕೊಂಡು ಹುಟ್ಟಿದವಳಲ್ವಾ, ಇವ್ರಿಗೆಲ್ಲ ಏನಾರು ಅನಿಸ್ತಾ ಇದೆಯಾ? ಅಯ್ಯೋ ದೇವ್ರೇ. ನೀರ್ ತುಂಬ ತಂದೆ. ನನ್ ಕಂದ ಹೆಂಗಿದಳೋ, ಏನ್ ಮಾಡ್ತಾ ಇದ್ದಾಳೋ ಅತ್ತೆ? ಅವ್ರು ಬಂದ್ರು ಅನ್ಸುತ್ತೆ. ಅಕ್ಕ ಬನ್ನಿ, ಬರೋಣ ನಡಿ. ಅಮ್ಮ ಕರ್ಕೊಂಡ್ ಬರ್ತಾರೆ, ಸಮಾಧಾನ ಮಾಡ್ಕೋ. ಜನನಿ, ಐಶು ಐಶು ಹೇಗಿದ್ಯಾ? ಹೀಗ್ ಪರವಾಗಿಲ್ವಾ? ಜನನಿ, ಹೌದು, ಭಾರ್ಗವಿ ಅಕ್ಕ ಪೃಥ್ವಿಯಲ್ಲಿ ಅವರು ಬಿಲ್ ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಿಲ್ ಸೆಟ್ಲಾ? ಅವ್ರ ಹತ್ರ ದುಡ್ಡಿದ್ಯಾ? ಅಲ್ಲ, ನಿನ್ನೆ ಪ್ರತಾಪ್ ಅವ್ರು ದುಡ್ಡು ಕೊಡಕ್ ಬಂದಾಗ್ಲೂ ಬೇಡ ಅಂತ ಹೇಳ್ಬಿಟ್ವಿ, ಈಗ ಅವ್ನು ದುಡ್ಡು ಹೆಂಗ್ ಅರೇಂಜ್ ಮಾಡಿದಾನೆ? ಅದೆಲ್ಲ ಹೇಗೋ ಅರೇಂಜ್ ಆಗಿರತ್ತೆ, ಹೇಗೋ ಮ್ಯಾನೇಜ್ ಮಾಡ್ತಾರೆ ಬಿಡಿ. ಹೌದಾ, ಸರಿ. ಅಂದಹಾಗೆ ಅತ್ತೆ ಬಂದಿದ್ದಾರೆ. ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ ದೊಡ್ಡ ರಂಪ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಅಯ್ಯೋ ಅಮ್ಮ, ನನ್ ಕಂದ ನನ್ ಕಂದ ಬಂದ್ಲು. ಯಾಕೆ ಯಾಕೆ ಇಂತ ಕೆಲಸ ಮಾಡ್ದೆ? ಯಾಕೆ 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 ಹೆತ್ತೊಟ್ಟೆ ನೀ ತರ ಉರಿಸ್ತಾ ಇದೀಯ ನೀನು? ಯಾಕೆ, ಏನಾಯ್ತಂತದ್ದು? ನಿಮ್ಮಮ್ಮನ ಬಗ್ಗೆ ಯೋಚನೆ ಬರಲಿಲ್ವೇ ನಿನ್ಗೆ? ಯಾಕೆ ಇಂತ ಕೆಲಸ ಮಾಡ್ಕೊಂಡೆ?
ಒಬ್ಳೇ ಮಗಳು ಅಂತ ಅಷ್ಟೊಂದ್ ಪ್ರೀತಿಯಿಂದ ಸಾಕದ್ದಲ್ಲ ನಿನ್ನ, ಇಂತ ಕೆಲಸ ಮಾಡ್ಕೊಳ್ಳಿತಾರೇನೆ? ಯಾಕೆ ಯಾಕೆ ಈ ತರ ಮಾಡ್ದೆ?